ಒಳ್ಳೆದಾಗ್ಲಿ, ತುಂಬಾ ಚೆನ್ನಾಗಿದೆ ತಂಡ ಡಾಕ್ಟರ್ ಆಫ್ ಪಾರ್ವತ ಮಾಡಿ, ಟ್ರೈಲರ್ ಇರಲಿ ಹಾಡುಗಳಿರಲಿ ತುಂಬಾ ಅದ್ಭುತವಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಅಂಡ್ ಶಂಕರ್ ಮತ್ತೆ ಇಲ್ಲಿ ಇರುವಂತ ತಂಡ ಜಸ್ಸಿ ಸಿನಿಮಾದಲ್ಲಿ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು. ಶಶಿ ನಿರ್ಮಾಪಕರು ಎಲ್ಲ ಫ್ರೆಂಡ್ಸು ಎಲ್ಲ ಒಂದು ಒಳ್ಳೆ ಟೀಮ್ ಕಟ್ಕೊಂಡು ಅದ್ಭುತವಾದ ಸಿನಿಮಾನ ಖಂಡಿತ ಕಟ್ಟಿದ್ದಾರೆ ಅಂತ ಗೊತ್ತಿದೆ. ಯಾಕಂದ್ರೆ ಟ್ರೈಲರ್ ನೋಡಿದ್ರೆ ಒಂದು ಒಳ್ಳೆ ಥ್ರಿಲ್ಲರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಆ್ಯಂಡ್ ಸಿನಿಮಾ ಸಾಹಿತ್ಯ ಅಂತ ಬಂದಾಗ ಖಂಡಿತ ನನ್ನ ಸಾಹಿತ್ಯ ಅಲ್ಲ, ನನಗೆ ನಾನು ಒಂದಿಷ್ಟು ಕನ್ಫ್ಯೂಷನ್ಸ್ಗಳನ್ನ ನನ್ನ ಖುಷಿನ ಅಥವಾ ನನಗೇನೋ ನನ್ನ ಭಾವನೆಗಳನ್ನ ಬೇರೆ ಬೇರೆ ಥರ ಪೇಪರ್ ಮೇಲೆ ಹಾಕೊಂತ ಇರ್ತೀನಿ ಅಷ್ಟೇ. ಇದ್ರ ಮಧ್ಯೆ ಅವ್ರು ಬಂದು ಈ ಥರದ್ದು ಒಂದು ಕಾನ್ಸೆಪ್ಟ್ ಇದೆ ನೀವು ಬರೀರಿ ಅಂತ ಕೇಳಿದ್ರು, ಎಲ್ಲರೂ ಕೇಳಿದ್ರು ಅಂತ ಏನೋ ಒಂದು ಪ್ರಯತ್ನ ಪಟ್ಟೆ ಅಷ್ಟೇ. ಸೊ ಅದು ಸಿನಿಮಾಗೆ ಎಷ್ಟರ ಮಟ್ಟಿಗೆ ಆ ಕಥೆಗೆ ಇದಕ್ಕೆ ಎಲ್ಲ ಕೂತಿದೆ ಅದು ನಮ್ಮ ನಿರ್ದೇಶಕರು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಅಷ್ಟೇ. ಸೊ ಒಳ್ಳೆಯದಾಗಲಿ. ಆ್ಯಂಡ್ ಹರಿಪ್ರಿಯ ಅವರು 25ನೇ ಸಿನಿಮಾ, ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಪಾತ್ರಗಳಲ್ಲಿ ಬೇರೆ ಬೇರೆದ್ದು ಬೇರೆ ಬೇರೆ ಥರದ ಸಿನಿಮಾಗಳಲ್ಲಿ ತುಂಬ ಅದ್ಭುತವಾಗಿ ಅಂದರೆ ಒಂದ್ಸರಿ ರೊಚ್ಚಿಗೆದ್ದು ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡೋದು ಹೆಂಗೆ ಮಾಡ್ತಾರೆ ಅಲ್ಲಿ ರೊಚ್ಚಿಗೆದ್ದು ಚಚ್ಚಿ ಬಿಸಾಕ್ತಾ ಇದ್ದಾರೆ ಸಿನಿಮಾ ಮೇಲೆ ಸಿನಿಮಾನ. ಒಳ್ಳೆಯದಾಗಲಿ ಅವ್ರಿಗೆ. ಆ್ಯಂಡ್ ಸುಮಲತಾಮ ಅವ್ರ ಜೊತೆ ನಾನು ಜಸ್ಸಿಲಿ ಕೆಲಸ ಮಾಡಿದ್ದೀನಿ, ನನ್ನ ತಾಯಿ ಅವರ ಮಗನ ಪಾತ್ರ, ತುಂಬ ಅದ್ಭುತವಾದ ತಾಯಿ. ಮೇ 24 ಸಿನಿಮಾ ರಿಲೀಸ್ ಆಗ್ತಾ ಇದೆ, 23 ಮತ್ತು 24 ಎರಡೂ ದಿನಾನೂ ಆನ್ ಸ್ಕ್ರೀನ್ ಮತ್ತು ಆಫ್ ಸ್ಕ್ರೀನ್ ಎರಡೂ ಕಡೆ ಅದ್ಭುತವಾಗಿ ಮಿಂಚಲಿ ಮೆರೀಲಿ ಅಂತೇಳಿ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು.